ಅದು ತಿಂದವರು ಇವತ್ತೇ ನಮಗೆ ಗೊತ್ತಾಗಿದ್ದು ಇವತ್ತೇ ನಮಗೆ ಗೊತ್ತಾಗಿದ್ದು ನಮ್ಮ ಅರ್ಷ ಇಷ್ಟು ಚೆನ್ನಾಗಿ ಕೇಳ್ತಾರೆ ಹೌದು ಶೋಪ ಹೋಯ್ತು ಬನ್ನಿ ಬ್ರ ಪಾತ್ರೆ ರಿಪೇರಿ ಮಾಡಾರ ಬಂದಾರಿ ಸ್ಟವ್ ಸ್ಟವ್ ಸಣ್ಣ ಕುರಿತಾ ಇದ್ರೆ ರಿಪೇರಿ ಮಾಡ್ತಾರ್ರಿ ಸರ್ ನಡ್ರಿ ಜಾಸ್ತಿ ಮಾತಾಡ್ಬಿಡಿ ಮುಂದ ನಡ್ರಿ ಬಿಗಿ ಶಾರ್ಟ್ ತಗೊಳಕ್ ಏನ್ಬಿಟ್ಟು ಪುನಃ ಕೆಳಗಡೆ ಇಳಿಸಿ ಮತ್ತೆ ನಗು ಬರಲಿಲ್ವೇ ಆ ಒಂದು ಡಿಶ್ ರೆಡಿ ಮಾಡಕ್ಕೆ ಅಂತ ಎಲ್ಲ ರೆಡಿ ಆಗಿ ಬಂದಿದ್ವಿ ಸೊ ಆ ಡಿಶ್ಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ಪಾತ್ರ ಎಲ್ಲ ತಂದಿದೀವಿ ನೋಡಿ ನಮ್ ಸಂಜಿತ್ ಸಿಲಿಂಡರ್ ತರ್ತಾ ಇದಾರೆ ಮೇಲೆಗೆ ಸ್ಟವ್ ಇಲ್ಲೇ ಇದೆ ಸೊ ಆ ಸ್ಟವ್ ಅಲ್ಲಿ ಸ್ಟವ್ ಇಲ್ಲೇ ರೂಮ್ ಅಲ್ಲಿ ಇದೆ ಒಳಗಡೆ ಖಾಲಿ ಆಗಿರೋ ದುಡ್ಡೇ ರಿಕವರ್ ಆಗಿಲ್ಲ ನೆಕ್ಸ್ಟ್ ದೇಶ ಯಾವ್ದು ಅಂತ ಕೇಳ್ತಾ ಗುರು ಅಲ್ಲ ಅದೇ ಹೋಟೆಲ್ ತಿನ್ಮುಣೆ ಅಲ್ಲ ಗುರು ಅಲ್ಲ ಎಲ್ಲಾ ಕಂಟ್ರಿ ಹೋಗಿ ಬಂದ್ ಮೂರೇ ಕಂಟ್ರಿ ಹೋಗಿ ಬಂದ್ಮೇಲೆ ಈಗ ಪಾರ್ಟಿಯಲ್ಲಿ ಎಂತ ಕೇಳ್ತಾವ್ರೆ ಅದೇ ಹೋಟೆಲ್ ತಿನ್ಬಿಟ್ಟು ಬಾತ್ರೂಮ್ ಹೋಗವ್ರೆ ಪುನಃ ಪಾರ್ಟಿ ಕೇಳ್ತಾವ್ರೆ ಅನ್ನೋದು ಹೆಂಗಿದೆ ಈಗ ತುಂಬಾ ದಿನ ಆಗಿತ್ತು ಈ ತರ ವ್ಲಾಗ್ ಮಾಡಿ ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳ ಆಗಿತ್ತು ಸರಿ ಏನೋ ಒಂದು ಮೀಟಪ್ ಮಾಡಿ ಎಲ್ಲ ನೋಡಿ ಕ್ಯಾಮ್ರಾಮ್ಯಾನ್ ಪರ್ಕೆ ಹಿಡ್ಕೊಳೋರೆ ಇನ್ನು ನೋಡಿ ಎಷ್ಟು ಸ್ಟವ್ ಕ್ಲೀನ್ ಮಾಡ್ತಾವ್ರೆ ಅವ್ರು ನೋಡಿ ಫುಲ್ಲು ಕೆಮ್ಕೊಂಡು ಕೆಮ್ಕೊಂಡು ಗಾಳಿ ಆಚೆ ಬಿಡ್ತಾರೆ ಓ ಆಯ್ ಅದೇ ಬಾಯ್ ನೋಡಿ ಚಡ್ಡಿ ಮ್ಯಾನ್ ಎಲ್ಲ ಫುಲ್ಲು ರಿಹರ್ಸಲ್ ನಡೀತಾ ಇದೆ ನಮ್ಮ ಅನ್ಬಾಕ್ಸ್ ಕರ್ನಾಟಕ ಹೋಟ್ಲು ಓಪನ್ ಆಗಿರೋದಕ್ಕೆ ಇವರು ಹೊಸ ಸರ್ವರು ನಾವೆಲ್ಲ ಈಗ ಹೊಸದಾಗಿ ಓಪನ್ ಆಗಿರೋಸ್ಟಮರ್ಸ್ ಸೊ ಇವ್ರು ಬಂದು ಮ್ಯಾನೇಜರು ಇವ್ರು ಎಡಿಟರು ಇವರಿಬ್ರು ಓನರ್ ಈ ಹೋಟ್ಲಿಗೆ ಇವರು ಹಳೆ ಕಸ್ಟಮರ್ ಇವರು ರೆಗ್ಯುಲರ್ ಕಸ್ಟಮರ್ ಇವರು ನಾವು ಹೊಸದಾಗಿ ಈಗ ಆ್ಯಡ್ ಆಗಿರೋ ಕಸ್ಟಮರ್ಸ್ ನೋಡೋಣ ಏನು ಹೊಸ ಹೋಟ್ಲಲ್ಲಿ ಯಾವ ಡಿಶ್ ಮಾಡ್ಕೊಡ್ತಾರೆ ಅಂಡ್ ಯುವದೋಪ್ಗೆ ಎಲ್ಲ ನೋಡಿ ರೆಡಿ ಮಾಡ್ತಾರೆ ಸಂಜಿತ್ ಬಂದು ಕೇಳ್ತಾನೆ ಕಟ್ ಶಾರ್ಟ್ ಇದು ಬರುತ್ತೆ ಇಲ್ಲ ಇವನು ಅವ್ನು ವಾಯ್ಸ್ ಬರುತ್ತೆ ಇವತ್ತು ಒಬ್ಬರು ಇಡ್ಲಿ ಒಡೆ ಅವನು ಎರಡು ಹೇಳ್ತಾನೆ ಮೇಕಿಂಗ್ ಆಫ್ ಯುವದೋಪು ಇಟ್ ಇಸ್ ಆಲ್ವೇಸ್ ಬಿಹೈಂಡ್ ದಿ ಸೀನ್ ಏನೇನ್ ಆಗ್ತಿದೆ ಅಂತ ಇವ್ರು ರೈಟ್ರು ಇವರು ಎಲ್ಲ ಹೇಳ್ಕೊಡ್ತಾರ ಕುತ್ಕೊಂಡಿಲ್ಲಿ ಹೋಯ್ತು ಎರಡ್ ಕ್ಯಾಮ್ರಾ ಇಡಿ ಹೇಳ್ತೀನಿ ಒಂದು ಬ್ರಾ ಇದಕ್ಕೆ ಸ್ವಲ್ಪ ಅವರು ತುಪ್ಪನೂ ಹಾಕಿರ್ತಾರೆ ಅದು ಫ್ಲೇವರ್ ಸ್ವಲ್ಪ ಆ್ಯಡ್ ಆಗುತ್ತೆ ಲೈಟ್ ಆಗಿ ಆ ಒಂದು ಹುಳಿ ಅಂಶ ಆ್ಯಡ್ ಆಗುತ್ತೆ ಯಾಕೆ ಬರೀ ಹುಳಿನೇ ಇರುತ್ತೆ ಮೂರು ಹುಳಿ ಇದನ್ನು ಇನ್ನೂ ಸ್ವಲ್ಪ ಚಿಕ್ಕದಾಗೆ ಕತ್ತರಿಸ ತಿನ್ನೋರೆ ಹೇಳ್ಕೊಡ್ತಾರೆ ತಿನ್ನೋರೆ ಹೇಳ್ಕೊಡ್ತಾರ ನಾವೇನಿಲ್ಲ ಹೆಂಗ್ ಬೇಕಾದ್ರೆ ಕಿತ್ ಹಾಕ್ತೀವಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಿತ್ತರ್ಸ್ ಚೆನ್ನಾಗಿರುತ್ತೆ ಇವತ್ತೇ ನಮ್ಗೆ ಗೊತ್ತಾಗಿದ್ದು ಇವತ್ತೇ ನಮ್ಗೆ ಗೊತ್ತಾಗಿದ್ದು ನಮ್ಮ ಅರ್ಷ ಇಷ್ಟು ಚೆನ್ನಾಗಿ ಕೇಳ್ತಾರೆ ಪೂರಿ ದೋಸೆ ಇಡ್ಲಿನ ಒಳೆ ಇಡ್ಲಿನ ಒಳೆ ಫೈನಲ್ ಈಗ ಯುವದೋಪು ರೆಡಿ ಇದೆ ಅದನ್ನ ಈಗ ಪ್ಲೇಟ್ ಹಾಕ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನೋಡಿ ಗಮ್ ಕೊಡ್ತಾ ಇದೆ
ಸುಡುತ್ತೆ ಸಾಕಯ್ಯೋ ಸಾಕಯ್ಯೋ. ಹಾ, ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಪ್ರೊಸೆಸ್ ಇಂಪಾರ್ಟೆಂಟ್. ಈಗ ಇಂಪಾರ್ಟೆಂಟ್ ಸ್ಟೆಪ್, ಸಂಜೀತ್ ಅವ್ರಿಗೆ ವಿದ್ಯಾರ್ಥಿ ಭವನಲ್ಲಿ ಟ್ರೈನಿಂಗ್ ಕೊಡ್ತೀನಿ, ದೋಸೆ ಇಟ್ಕೊಡೋದು ಹೆಂಗೆ ಅಂತ. ಇಲ್ಲಿ ಇವತ್ತು ದೋಪ್ ಇಟ್ಕೊತೀವಿ, ಗ್ಯಾಸ್ ಹಾಕೋದು ಇಲ್ಲ. ಈಗ ರೆಡಿ ಆಗಿದೆ, ಏನು ಮಾತಾಡ್ತೀರಾ ಹೋಗ್ಬಿಟ್ಟು ಸುಮ್ಮನೆ ಕೊಟ್ಬಿಡ್ಬೇಕು. ಅದು ತಿನ್ಬಿಟ್ಟು ತಿಂತಾರೆ ಅವರು, ನೀನು ಏನು ಹೇಳಕ್ ಹೋಗ್ಬಾರ್ದು. ಹಿಂಗೂ ಮುಚ್ಕೊಂಡು ಹೋಗ್ಬಿಡು ಫಾಸ್ಟ್. ಸಿನಿಮಾದಲ್ಲಿ ಮಾತ್ರ ನೋಡಿದ್ವಿ ಯೋಧೋಪುನ, ತಿಂದಿರ್ಲಿಲ್ಲ. ಅದು ಹಳೆಯ ಸಿನಿಮಾ ನೋಡೋಣವ್ರದ್ದು. ಸೊ ಇವತ್ತು ರಿಯಲ್ ಲೈಫಲ್ಲಿ ಯೋಧೋಪುನ ತಿಂದ್ಬಿಟ್ವಿ ಅವ್ರು ಸುಮ್ಮನೆ. ನಾನು ಹಂಗೆ ಮಾಡ್ತೀನಿ, ಹುಡುಗರು ತರ ಆಡ್ತಿಲ್ಲ ಗೊತ್ತಾಗಲ್ಲ. ಮಾಡಿಲ್ಲ ಅಷ್ಟೇ, ಹಿಂಗೆ ಮಾಡ್ತಾ ಇದ್ದೆ. ಸೊ ಯೋಧೋಪು ಹೆಂಗಿತ್ರಿ ಯೋಧೋಪು? ಯುವದಪ್ಪು ನಿಜವೂ ಚೆನ್ನಾಗಿತ್ತು. ನಾನು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ದೆ ಚೆನ್ನಾಗಿ. ಮಟನ್, ಬೋಟಿ, ಚಿಕನ್, ಆಮೇಲೆ ಒಂದು ಎಗ್, ಮೀನು ಎಲ್ಲ ತಿನ್ಕೊಂಡ್ ಬಂದಿದ್ದೆ. ಅದಕ್ಕೋಸ್ಕರ ನಂಗೆ ಸೇರ್ಲಿಲ್ಲ ಚೆನ್ನಾಗಿ. ಆದ್ರೂ ಇಷ್ಟು ತಿಂದ್ರೆ ಅದೇ ಹೊಟ್ಟೆ ಕನ್ನೆ ಮಾಡಿ ಕೆಟ್ಟಿದ್ರು. ಅವ್ರು ಹೇಳಿದ್ರಲ್ಲ ತಿನ್ಕೊಂಡು ಬಂದು ಮತ್ತು ತಿಂತಾರೆ. ಇಡ್ಲಿ, ವಡೆ, ದೋಸೆ, ಪುರಿ ಮೂರು ಮಿಕ್ಸ್ ಮಾಡಿ ಕಲ್ಸ್ಬಿಟ್ಟು ಅದಕ್ಕೊಂಚೂರು ಮಸಾಲೆ ಹಾಕಿ ಈರುಳ್ಳಿ ಎಣ್ಣೆ ಹಾಕಿ ಅದನ್ನ ಬೇಯಿಸ್ಬಿಟ್ಟು ತಿಂದಿದ್ದು ಚೆನ್ನಾಗಿತ್ತು. ಸೊ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸುಮ್ಮನೆ ಒಂದು ಫನ್ನಿ ವ್ಲಾಗ್ ಇರಲಿ ಅಂತ ಮಾಡಿದ್ದು, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವ್ಲಾಗ್ ಬೇಕಂದ್ರೆ ಮಾಡಿದ್ದು ಫನ್ನಿ ಆಗಿತ್ತು.